ರಮೇಶ್ ಜಾರಕಿಹೊಳಿ ಅವರದ್ದು ಅಂತ ಹೇಳಲಾಗ್ತಿರುವ ಸಿಡಿ ಪ್ರಕರಣವನ್ನ ಸರ್ಕಾರ ನಿಭಾಯಿಸ್ತಾ ಇರುವ ರೀತಿಗೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಸಂತ್ರಸ್ತ ಯುವತಿ ಪ್ರಾರಂಭದ ಆಡಿಯೋದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದೆ ಅಂತ ಹೇಳಿದ್ಲು. ಈಗ ತನಗೆ ಪ್ರಾಣ ಭಯ ಇದೆ ಅಂತ ಪತ್ರವನ್ನ ಬರೆದಿದ್ದಾಳೆ. ಆ ಯುವತಿಯ ಪ್ರಾಣಕ್ಕೆ ಏನಾದರೂ ಅಪಾಯ ಎದುರಾದ್ರೆ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೆ ಗೃಹ ಸಚಿವ ಬೊಮ್ಮಾಯಿ ಮತ್ತು ಇಡಿ ಬಿಜೆಪಿ ಕರ್ನಾಟಕ ಸರ್ಕಾರವೇ ಹೊಣೆಯಾಗುತ್ತೆ ಅಂತ ಸಿದ್ದರಾಮಯ್ಯ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದಕ್ಕೆ ಬಿಜೆಪಿ ತಿರುಗೇಟನ್ನ ನೀಡಿದೆ. ಸಿದ್ದರಾಮಯ್ಯನವರಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿದೆ. ಸೆಕ್ಷನ್ ಸ್ಪೆಷಲಿಸ್ಟ್ ಸಿದ್ದರಾಮಯ್ಯನವರೇ, ಸಂತ್ರಸ್ತ ಯುವತಿಯ ಪೋಷಕರು ನೇರವಾಗಿ ನಿಮ್ಮ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮೇಲೆ ಬೊಟ್ಟು ಮಾಡಿ ಸಂತ್ರಸ್ತೆಯನ್ನ ಒತ್ತೆಯಾಗಿಸಿಕೊಂಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಹೀಗಿರುವಾಗ ಯುವತಿಗೆ ಅಪಾಯ ಎದುರಾದ್ರೆ ಕಾನೂನಿನ ಪ್ರಕಾರ ಡಿಕೆ ಶಿವಕುಮಾರ್ ಅವರೇ ಹೊಣೆಯಲ್ವಾ? ಇನ್ನು ನಿಮಗೆ ಜ್ಞಾನೋದಯವಾಗಿದೆ ಸದನದಲ್ಲಿ. ಬಜೆಟ್ ಮೇಲಿನ ಚರ್ಚೆಯ ಸಮಯವನ್ನ ಅಪ್ರಸ್ತುತವಾದ ವಿಚಾರಕ್ಕೆ ಬಳಸಿಕೊಂಡು ಸದನದ ಅಮೂಲ್ಯ ಸಮಯವನ್ನ ವ್ಯರ್ಥ ಮಾಡುವಾಗ ಇದೆಲ್ಲ ನೆನಪಿರ್ಲಿಲ್ವಾ? ಡಿಕೆ ಶಿ ಹೆಸರು ಬರುತ್ತಲೇ ವರಸೆಯನ್ನ ಬದಲಾಯಿಸ್ಬಿಟ್ರಿ ಅಂತ ಬಿಜೆಪಿ ಟಾಂಗ್ ಅನ್ನ ನೀಡಿದೆ. ಇನ್ನು ನಿಮ್ಮ ನೇತೃತ್ವದಲ್ಲಿ ಸತ್ಯ ಶೋಧನಾ ಸಮಿತಿ ರಚನೆ ಆದ್ರೆ ಒಂದೇ ಕಲ್ನಲ್ಲಿ ಎರಡೂ ಹಣ್ಣನ್ನ ಕೆಡುವಕ್ಕೆ ಸಾಧ್ಯವಿದೆ. ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು, ಡಿಕೆ ಶಿವಕುಮಾರ್ ನಡೆಸಿದ ಷಡ್ಯಂತ್ರವನ್ನ ಸಾಬೀತುಪಡಿಸಬಹುದು. ಒಬ್ಬ ಪ್ರತಿಸ್ಪರ್ಧಿಯನ್ನ ಕೆಡವಿದ ಸಾಧನೆ ನಿಮ್ಮದಾಗ್ಲಿ, ಏನಂತೀರಾ ಅಂತ ಸಿದ್ದರಾಮಯ್ಯ ಅವರನ್ನ ಬಿಜೆಪಿ ಪ್ರಶ್ನೆ ಮಾಡಿದೆ. ಒಬ್ಬ ಅಮಾಯಕ ಹೆಣ್ಣು ಮಗಳನ್ನ ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಬಳಸಿಕೊಂಡು ರಾಜ್ಯದ ಮಹಾನಾಯಕ ಆಗಲು ಹೊರಟ, ಜೈಲು ಹಕ್ಕಿಯಿಂದ ಕಳನಾಯಕ ಆಗಿರೋದು ಕಾಂಗ್ರೆಸ್ ಪಕ್ಷದ ನೈತಿಕ ದಿವಾಳಿತನಕ್ಕೆ ಸಾಕ್ಷಿ. ಈ ರೀತಿಯಾಗಿ ಬಿಜೆಪಿ ವಿರೋಧ ಪಕ್ಷದ ನಾಯಕನನ್ನ ಪ್ರಶ್ನೆ ಮಾಡಿದ್ದಾರೆ. ಇವೆಲ್ಲದಕ್ಕೂ ಸಿದ್ದರಾಮಯ್ಯ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ.